ಇನ್ನು ಮುಂದಿನ ಕ್ಷೇತ್ರ ದೊಡ್ಡಬಳ್ಳಾಪುರ ಜೆ ನರಸಿಂಹಸ್ವಾಮಿ ಅವರ ಕಾಂಗ್ರೆಸ್ನಿಂದ ಎರಡು ಸಾವಿರದ ಎಂಟು ವೆಂಕಟರಮಣಯ್ಯ ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದಿಮೂರು ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಅವರೇ ಇಂದ ಗೆಲುವನ್ನು ದಾಖಲಿಸ್ತಾರೆ ಈ ಬಾರಿ ಕೂಡ ವೆಂಕಟರಮಣಯ್ಯ ಅವರ ಹೆಸರು ಜೊತೆಯಲ್ಲೇ ಬಿ ಸಿ ಅನಂತಕುಮಾರ್ ಅವರ ಪೈಪೋಟಿ ಕೂಡ ಬರ್ತಾ ಇದೆ ಕಾಂಗ್ರೆಸ್ ಒಂದು ಕಡೆ ಮತ್ತೊಂದು ಕಡೆ ಅಲ್ಲಿ ಕೂಡ ಧೀರಜ್ ಮುನಿರಾಜು ಹಾಗೆ ವಸಂತಕುಮಾರ್ ಗೌಡ ಹೆಸರು ಮತ್ತೊಂದು ಕಡೆ ಜೆ ಡಿ ಎಸ್ ಅಲ್ಲಿ ಕೂಡ ಬಿ ಮುನೇಗೌಡ ಹಾಗೆ ಹುಸ್ಕೂರು ಆನಂದ್ ಅವರ ಹೆಸರು ಬರ್ತಾ ಇದೆ ಏನಿದು ಯಾಕಂದ್ರೆ ವೆಂಕಟರಮಣಯ್ಯ ಅವ್ರು ಗೆದ್ದಿದ್ರು ಬಿ ಸಿ ಆನಂದ ಕುಮಾರ್ ನಡೆಸ್ತಾ ಇದಾರೆ ಟಿಕೆಟ್ ಹೋಗ್ಬೋದು ಯಾರು ಕೇಳಂಗಿಲ್ಲ ಅಂದಿದ್ದು ಅಂತ ಎಂ ಹೌದು ಬಟ್ ಇಲ್ಲಿ ಸಿಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ನ ವೆಂಕಟರಮಣಯ್ಯ ಹಾಗೆ ಬಿ ಸಿ ಆನಂದ್ ನಡುವೆ ಏನ್ ಪೈಪೋಟಿ ಕಾಂಗ್ರೆಸ್ ಟಿಕೆಟ್ಗೆ ಅಥ್ವಾ ಅಟ್ ದ ಸೇಮ್ ಟೈಮ್ ಜೆಡಿಎಸ್ ಅಲ್ಲಿ ಬಿ ಮುನೇಗೌಡ ಹಾಗೆ ಉಸ್ಕೂರ್ನಂದ್ ಅವ್ರ ಲೆಕ್ಕಾಚಾರಗಳು ನಡೀತಾ ಇದೆ ಬಟ್ ಮುನೇಗೌಡರಿಗೆ ಬಹಳಷ್ಟು ಅನ್ಯಾಯ ಆಗಿದೆ ಕ್ಷೇತ್ರದಲ್ಲಿ ಹೌದು

ಬಹುತೇಕ ಅವರಿಗೆ ಟಿಕೆಟ್ ಅಂದ್ರೆ ಯಾಕೆಂದ್ರೆ ಏನ ಅಶೋಕ್ ಬಾಬು ಬರ್ತಾರೆ ಕರಿಗೌಡ್ರ ಕರಿಗೌಡ್ರೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಡಿ ಸಿ ಅಲ್ಲಿ ಚುನಾವಣಾ ಆಯೋಗದಲ್ಲಿ ಏನೋ ಕೆಲಸ ಹೌದು ಧೀರಜ್ ಮುಂದ್ರಾಜು ಯಾದವ ಸಮುದಾಯಕ್ಕೆ ಸೇರಿದ್ರು ಗೋಲಾ ಸಮುದಾಯಕ್ಕೆ ಸೇರುವುದು ಸಹ ಇಡೀ ಕ್ಷೇತ್ರದ ಒಂದು ಹವ ಮೇಂಟೈನ್ ಮಾಡ್ಬಿಟ್ಟವ್ರೆ ಹಂಗ ನೋಡೋದಾಗಿರ್ಲಿ ಜಾಲಪ್ನವರ ಎಲ್ಲ ಹಂಗಿರ್ಲಿಲ್ಲ ಜಾಲಪ್ನೂರ ಸಮುದಾಯದವರು ಎಷ್ಟು ಕೊಟ್ಟವ್ರಿ ಎರಡ್ ಸಾವಿರದ ಎಂಟು ಎಮ್ ಎಲ್ ಎಲ್ಲಿ ಅವ್ರ ಮಗ ನರಸಿಂಹಸ್ವಾಮಿ ಯಾವ ಸಮುದಾಯ ಅವರು ಜಾತಿ ಮೀರದ ರಾಜಕೀಯ ರಾಜಕೀಯ ನಡೆಯುವಂತ ಕ್ಷೇತ್ರಗಳಲ್ಲಿ ದೊಡ್ಡಬಳ್ಳಾಪುರ ಹಾಗಾಗಿ ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಧೀರಜ್ ಮುಂದ್ರಾಜು ಕಾಂಗ್ರೆಸ್ ಇಂದ ವೆಂಕಟರಮಣಯ್ಯ ಜೆಡಿಎಸ್ ಇಂದ ಭೀಮುನೇಗೌಡ ಬರಬಹುದು ಅಂತ ಅಂತ ಆದ್ರೆ ಧೀರಜ್ ಮುಂದ್ರಾಜು ಈಗಾಗಲೇ ಎಲ್ಲ ಇರೋ ಬರೋ ಹಣವೆಲ್ಲ ತಂದು ಸುರಿತವರ ನೀರ್ತರ ಆಮೇಲೆ ಅದು ಹಣ ಆಗ್ತವ್ರ ಚುನಾವಣೆ ಗೆಲ್ತಾರೆ ಅಂತಲ್ಲ ಕನ್ಸರ್ನ್ ಬೇಕು ಕಾಳಜಿ ಬೇಕು ಆ ಕಾಳಜಿ ಇದ್ದಂಗೆ ಕಾಣ್ತಾ ಇದೆ ಬಟ್ ನೋಡ್ಬೇಕು ಸಂಘಟನಾತ್ಮಕವಾಗಿ ಚುನಾವಣೆ ಮಾಡಿದ್ರೆ ಟ್ರಯಾಂಗಲ್ ಬರುತ್ತಿದ್ದು ಸೊ ಈ ಸದ್ಯಕ್ಕೆ ಇಲ್ಲಿ ಜೆ ಡಿ ಎಸ್ ಕಳೆದ ತಿಂಗಳು ಮುನ್ನಡೆ ಆಯ್ತು ಈ ತಿಂಗಳು ಸಹ ಜೆ ಡಿ ಎಸ್ ಮುನೇಗೌಡರು ಈ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದು ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವಿಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಪ್ರತಿದಿನ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ